ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ 200 ಯೂನಿಟ್ ಫ್ರೀ ಕರೆಂಟ್ ಕೂಡ ಒಂದು. ಗೃಹಜ್ಯೋತಿ ಯೋಜನೆಯಾದ ಇದು ಎಲ್ರಿಗೂ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಗೊಂದಲ ಇತ್ತು. ಆದರೆ ಬಾಡಿಗೆದಾರರಿಗೆ ಇದು ಅನ್ವಯಿಸುತ್ತೆ ಅಂತ ಸರ್ಕಾರ ಹೇಳಿದೆ. 200 ಯೂನಿಟ್ ವರೆಗೆ ಪ್ರತಿಯೊಬ್ಬರಿಗೆ ಉಚಿತವಾಗಿ ವಿದ್ಯುತ್ ಕೊಡುವ ಯೋಜನೆ ಇದಾಗಿದ್ದು, ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಜನರು ಆಧಾರ್ ಕಾರ್ಡ್ ಅನ್ನ ಆರ್ಆರ್ ನಂಬರ್ಗೆ ಲಿಂಕ್ ಮಾಡಬೇಕಾಗತ್ತೆ. ಇನ್ನು ವಾಸದ ಕರಾರು ಪತ್ರ ಅಥವಾ ವೋಟರ್ ಐಡಿಯನ್ನ ನೀಡಬೇಕು. ಬಾಡಿಗೆ ಮನೆಯವರಿಗೂ ಕೂಡ ಸ್ವಂತ ಮನೆಯವರಿಗೂ ಇದು ಅನ್ವಯ ಆಗತ್ತೆ. ಜೂನ್ 15ರಿಂದ ನೋಂದಣಿ ಆರಂಭ ಆಗಿ ಆಗಸ್ಟ್ 1ರಿಂದ ಯೋಜನೆ ಜಾರಿಗೆ ಬರುತ್ತೆ ಅಂತ ಹೇಳಿ ಇಂದಿನ ಸಚಿವ ಕೆಜೆ ಜಾರ್ಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಡಿಗೆ ಮನೆ ರಿಜಿಸ್ಟ್ರೇಷನ್ ಇಲ್ಲಲ್ಲ, ಬಾಡಿಗೆ ಮನೆದು ಸೇಲ್ ಡೀಡು ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು. ಏನಾದರೂ ಪ್ರಾಬ್ಲಮ್ಸ್ ಬಂದುಬಿಟ್ಟಿದ್ರೆ ಬೇರೆ ವೋಟರ್ ಐ ಡಿದು ಹೇಳ್ತಾ ಇದ್ದೀವಿ. ಆ ಮನೆದು ಆಧಾರ್ ಕಾರ್ಡ್ ಬೇಕಾಗ್ತದೆ, ದಟ್ ಇಸ್ ಎ ಮಸ್ಟ್. ಆರ್ ಆರ್ ಅಂಡ್ ಇದು ಆಧಾರ್ ಕಾರ್ಡ್ ಅಂಡ್ ಆರ್ ಆರ್ ಇಸ್ ಎ ಮಸ್ಟ್ ಲಿಂಕ್ ಮಾಡಲೇಬೇಕಾಗ್ತದೆ. ಈ ಥರ ಇದ್ದರೆ ಮತ್ತೆ ನಾನು ಹೇಳಿದಿನಲ್ಲ ನಿಮ್ಮೊಂದಿಗೆ, ಈಗ ರೇಷನ್ ಕಾರ್ಡು ಆ ಮನೆದು, ಡ್ರೈವಿಂಗ್ ಲೈಸೆನ್ಸ್ ಆ ಮನೆದು, ಅಥವಾ ಪಾಸ್ಪೋರ್ಟ್ ಆ ಮನೆಯಲ್ಲಿದ್ದರೂ ಸಾಕು ಲಿಂಕ್ ಮಾಡಿದವರು. 1-2 ಕೋಟಿ 14 ಲಕ್ಷ ಜನರಿಗೆ ಇದು ಕನ್ಸ್ಯೂಮರಿಗೆ ಕೊಡ್ತಾ ಇದ್ವಿ. ಅದ್ರಲ್ಲಿ ಎ ಪಿ ಎಲ್ ಬರ್ತದೆ, ಬಿ ಪಿ ಎಲ್ ಬರ್ತದೆ, ಸಿ ಎಂ ಹೇಳಿದ್ರಲ್ಲ ಯಾವುದೇ ಕ್ಯಾಸ್ಟ್ ಇರಲಿ ಯಾವುದೇ ಇರಲಿ ಅದು ಎಲ್ಲರಿಗೂ ಇದು ನಾವು ಕೊಡ್ತಾ ಇದ್ದೀವಿ. ದಿಸ್ ಇಸ್ ದ ಥಿಂಗ್. ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ, ಇಂಥ ಒಂದು ಇದು ಪ್ರೋಗ್ರಾಮು ಬಹುಶಃ ಇಡೀ ಕರ್ನಾಟಕದ ಜನಕ್ಕೆ ಅನುಕೂಲವಾಗುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇವತ್ತು ಟೆನೆಂಟ್ಸ್ ವಿಚಾರ ಹೇಳ್ತೀವಿ. ಟೆನೆಂಟ್ಸ್ ಆಗಿರಲಿ, ಒಂದು ಮನೆ ಅವರು ಆಕ್ಯುಪೈ, ಎಲ್ಲರೂ ಟೆನೆಂಟ್ಸ್ ಆಗಿ ಆಕ್ಯುಪೈ ಮಾಡಬೇಕಂತಿಲ್ಲ, ಅವ್ರ ಮನೆಯಲ್ಲೇ ಇರ್ತಾರೆ ಎಷ್ಟು ವರ್ಷಗಳಿಗೆ. ಅದಕ್ಕೆ ಫಸ್ಟು ಟೆನೆಂಟ್ಸ್ ಆಗಿದ್ದರೆ ಅವ್ರದ್ದು ಲೀಸ್ ಎಗ್ರಿಮೆಂಟು ಕಾಪಿ ಕೊಡ್ಬೋದು. ಇಲ್ಲ ಅಂದಿಟ್ಟುಬಿಟ್ರೆ ವೋಟರ್ ಐ ಡಿ, ಆ ಮನೆಯಲ್ಲಿ ಅವರು ಇದ್ದಾರೆ ಅಂದಿಟ್ಟು ಹೇಳಿದ ಪ್ರೂಫು ವೋಟರ್ ಐ ಡಿ ಕೊಟ್ಟರು ಸಾಕು. ವೋಟರ್ ಲಿಸ್ಟಲ್ಲಿ ಹೆಸರು ಇದ್ದುಬಿಟ್ಟು ಆ ಮನೆಯಲ್ಲಿ ವೋಟರ್ ಐ ಡಿ ಕೊಟ್ಟರು ಸಾಕಾಗ್ತದೆ. ಕಡ್ಡಾಯ ಅಂದರೆ ನಿಮಗೆ ಪ್ರೂಫ್ ಕೊಡಬೇಕು, ನಮಗೆ ನೀವು ಆ ಮನೆಯಲ್ಲಿ ಇದ್ದೀರಾ ಅಂದಿಟ್ಟುಬಿಟ್ರೆ ಪ್ರೂಫ್ ಬೇಕಷ್ಟೇ. ನಾವು ಕರಾರು ಪತ್ರ ಆಗಲಿ ನೋಡಿ, ಅದಕ್ಕೆ ನಾವು ಹೇಳ್ತಾ ಇರೋದು ಪ್ರೂಫ್ ಕೊಡಬೇಕಾಗ್ತದೆ. ಯಾವ ರೀತಿಯಲ್ಲಿ ಇದ್ದಿಟ್ಟುಬಿಟ್ರೆ ವೋಟ್ರ್ ಐ ಡಿ, ವೋಟ್ರು ನೀವು ಆ ಮನೆಯಲ್ಲಿ ವೋಟ್ರ್ ಐ ಡಿ ಇದ್ದುಬಿಟ್ರೆ ಅದೊಂದು ಪ್ರೂಫ್. ಅದು ಬೇರೆ ಏನಿದ್ದಿಟ್ಟುಬಿಟ್ರೆ ನೀವು ಕರಾರು ಪತ್ರ ನೋಡಿ, ಕರಾರು ಪತ್ರ ಕರಾರು ಕೇಳಿ ಕೇಳಿ ಅದನ್ನು ನಾವೀಗ ಕೇಳಿ, ಈಗ ಆಧಾರ್ ನಂಬರ್ಲೇ ನಿಮ್ದೆಲ್ಲ ಡೀಟೇಲ್ಸ್ ಇರ್ತದೆ, ಅಡ್ರೆಸ್ ಇರ್ತದೆ. ಆ ಮನೇದು ಅಡ್ರೆಸ್ ಇದ್ರೆ ಯಾವುದು ಬೇಕಾಗಿಲ್ಲ. ಕೇಳಿ ಒಂದು ನಿಮಿಷ, ನೀವು ದಯವಿಟ್ಟು ನೀವು ಮಾತಾಡೋ ಮೊದಲೇ ಹೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು. ಹಾಂ, ನೀವು ಸ್ವಲ್ಪ ಒಬ್ಬೊಬ್ಬರೇ ಒಂದೊಂದು ಕೇಳಿ ದಯವಿಟ್ಟು ನೀವೆಲ್ಲ. ಓಕೆ ಆಯಿತು, ನಾನು ಹೇಳ್ತಾ ಇರೋದು ಆಧಾರು ಇದರಲ್ಲಿ ಆ ಮನೆ ಅವ್ರು ಯಾವ ಮನೇಲಿದ್ದಾರೆ, ಮತ್ತು ಆರ್ ಆರ್ ನಂಬರ್ ಯಾವ ಮನೆಯಿದೆ, ಆಧಾರು ಆರ್ ಆರು ಯಾವ ಮನೇಲಿದೆ ಅಂತ ಗೊತ್ತು ಇದ್ದರೆ ಅದಕ್ಕೆ ಮತ್ತೇನು ನಿಮಗೆ ಪುರಾವೆ ಬೇಕಾಗಿಲ್ಲ. ಅದರಲ್ಲಿ ಎಲ್ಲ ಆಧಾರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ, ಗೊತ್ತಾಯ್ತಲ್ಲ. ಅದು ಇಲ್ಲದಿದ್ದರೆ ಏನು ಅಂತ ವೋಟರ್ ಐ ಡಿ, ನಿಮಗೆ ಪ್ರತಿಯೊಬ್ಬರಿಗೂ ಒಂದು ವೋಟರ್ ಲಿಸ್ಟಲ್ಲಿ ಹೆಸರು ಇರ್ತದಲ್ಲ, ಅದರಲ್ಲಿ ವೋಟರ್ ಐ ಡಿ ಇರ್ತದಲ್ಲ, ಆ ಐ ಡಿ ಆಲ್ಸೋ ಎ ಪ್ರೂಫ್. ಅಂದರೆ ವೋಟರ್ ಐ ಡಿಯಲ್ಲಿ ಅಡ್ರೆಸ್ ಇದ್ದೇ ಇರ್ತದೆ. ವೋಟರ್ ಐ ಡಿಯಲ್ಲಿ ಇದ್ದಿಟ್ಟು ಬಿಟ್ಟರೆ ನೀವು ಇದರಲ್ಲಿ ನೋಡಿದ್ರೆ